ಮತಕ್ಷೇತ್ರ ವ್ಯಾಪ್ತಿಯ ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ತಿಡಗುಂದಿ ಗ್ರಾಮದ ಮಹಿಳೆ ಹಾಗೂ 6 ವರ್ಷ ವಯಸ್ಸಿನ ಚಿಕ್ಕ ಮಗು ಮೃತಪಟ್ಟಿದ್ದರು. ಮೃತಪಟ್ಟ ಸ್ಥಳದಲ್ಲಿ ಗ್ರಾಮದ ಜನರು ಮಹಿಳೆಯ ಹಾಗೂ ಆ ಮಗುವಿನ ಶವವನ್ನು ಇಟ್ಟುಕೊಂಡು ತಿಡಗುಂದಿ ಗ್ರಾಮದ ಬಳಿ ಅಂಡರ್ ಪಾಸ್ ನಿರ್ಮಾಣ ಮಾಡುವವರೆಗೂ ಅಂತ್ಯಸಂಸ್ಕಾರ ನಡೆಸಲು ಬಿಡದೆ ಧರಣಿ ನಡೆಸುತ್ತಿದ್ದರು. ಬೆಳಗ್ಗೆ ಬಂದು ನಿಮಗೆ ನಿಗದಿತವಾಗಿರತಕ್ಕಂತ ಈ ರಸ್ತೆಯ ಮೇಲಧಿಕಾರಿಗಳಿಗೂ ಕರೀತೀವಿ. ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಇಷ್ಟೇ ದಿವಸಗಳು ಮಾಡಿಕೊಡ್ತೀವಿ ಅಂತ ಹೇಳಿ ನಿಮಗೆ ವಾಗ್ದಾನವನ್ನು ಕೊಡ್ತೀವಿ. ಆದರೆ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಅಕಸ್ಮಾತ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ ಜೊತೆ ನಾನು ಹೋರಾಟ, ನಾ ಒಬ್ಬನೇ ಹೋರಾಟ ಮಾಡ್ತೇನೆ ರೀ ಇಲ್ಲಿ ರಸ್ತೆ ಮುಂದೆ ಮುಕ್ಕೊಂಡು. ಅದಕ್ಕೆ ಆಗಿರ್ತಕ್ಕಂತ ಈ ಕಣ್ಮುಂದು ನೋಡಿದ್ದೇವ್ರಿ, ನಿಮ್ ಬೇಡಿಕೆ ಸಂಬಂಧಿಸವಾಗಿರ್ತಕ್ಕಂಥದ್ದು ಅಂಡರ್ ಪಾಸ್ ರಸ್ತೆ ಆಗ್ಬೇಕು, ಆಗೇಬೇಕು. ಸ್ಥಳಕ್ಕೆ ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯಶ್ರೀ ಡಾಕ್ಟರ್ ದೇವಾನಂದ ಪೂ ಚೌಹಾಣ್ ರವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮೃತರ ಕುಟುಂಬಕ್ಕೆ ವೈಯಕ್ತಿಕ ಸಹಾಯಧನ ನೀಡಿ ಗ್ರಾಮದ ಜನರ ಬೇಡಿಕೆಯಂತೆ ಅಂಡರ್ ಪಾಸ್ ಬ್ರಿಡ್ಜ್ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ಭರವಸೆಯನ್ನ ನೀಡಿದರು. ಮಾಡುವ ಒಂದು ಅಧಿಕಾರ ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ನಿಮ್ ಕಷ್ಟ ನೋಡಿ ನಾನು ಇರ್ಬೇಕಾಗ್ತದೆ. ಲಾಸ್ಟ್ ಟೈಮ್ 3 ದಿನ ಸೈಕಲ್ ಮೋಟರ್ ಏನು ಆಕ್ಸಿಡೆಂಟ್ ಆಗಿದೆ ಅಜ್ಜಿ, ಅವಾಗ ನನ್ನ ಕಣ್ಣು ಮುಂದೆ ಆಗಿತ್ತು. ನಾನ್ ಕಣ್ಣಲ್ಲೇ ನೋಡ್ಕೊಂಡು ಹೋಗಿತ್ತು. ಆನಂತರ ಅಲ್ಲಿ ರಸ್ತೆಯನ್ನು ನಡೀತಾ ಇತ್ತು, ಅರ್ಧಂಬರ್ಧ ಆಗಿತ್ತು. ಕರೆಕ್ಟ್ ಆಗಿ ಅದರದ್ದು ಜಜ್ಮೆಂಟ್. ಆನಂತರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನನ್ನ ಊರವರು ಯಾರು ಕೊಡ್ಲಿಲ್ಲ. ಆನಂತರ ಆ ರೀತಿಯಾಗಿ ಪ್ರಸ್ತಾವನೆ ಆ ಸಮಯದಲ್ಲಿ ಬರ್ಲಿಲ್ಲ ರೀ ಅಕ್ಕ ನನಗೆ. ಈಗ ಸಂಪೂರ್ಣವಾಗಿರ್ತಕ್ಕಂತ ಈ ಕಣ್ಮುಂದು ನೋಡಿದ್ದೇವ್ರಿ, ನಿಮ್ ಬೇಡಿಕೆ ಸಂಬಂಧಿಸವಾಗಿರ್ತಕ್ಕಂಥದ್ದು ಅಂಡರ್ ಪಾಸ್ ರಸ್ತೆ ಆಗ್ಬೇಕು, ಆಗೇಬೇಕು. ಅದು ಈಗ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದು ಕುರಿತು ಬೇರೆ ಊರಿಗೆ ಹೋಗೋದು ಎಲ್ಲ ಅದು ಅವೆಲ್ಲ ನಮ್ಮ ಮಕ್ಕಳಿರಿ, ಏನು ಇದನ್ನು ಆತಂಕ ಪಡುವಂಥದ್ದು ಏನು ಇಲ್ಲ. ಈಗ ಖಂಡಿತವಾಗಿ ನೀವು ದಿವಸ ತಾವು ಹೇಳಿದ್ರಿ ಎಷ್ಟು ದಿವಸೊಳಗೆ ಮಾಡ್ತೀವಿ ಅಂತೇಳಿ. ಈಗ ನಾಳೆಗೆ ಡಿ ಸಿ ಸಾಹೇಬರು, ಎಸ್ ಪಿ ಸಾಹೇಬರು, ನಾವು ಎಜಿಎಂ ಎಲ್ಲ ಕರ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿ ಊರವ್ರು ಎಲ್ಲ ಹಿರಿಯರು ಕೂಡಿ ಒಂದು ಮೀಟಿಂಗ್ ಮಾಡಿಕೊಂಡು ಇಷ್ಟೇ ದಿವಸೊಳಗೆ ಆಗ್ಬೇಕಂತೇಳಿ ಅವ್ರಿಗೊಂದು ಕಂಡೀಷನ್ ಹಾಕ್ತೀವಮ್ಮ. ಆ ಕಂಡೀಷನ್ ನೀರ್ತದಂದ್ರೆ ಸ್ವಂತ ನಾನೇ ಇಲ್ಲಿ ರೋಡಿನ ಮುಚ್ಕೊಂಡು ನಿಮ್ ಜೊತೆ ಕೂಡಂಗಿಲ್ರಿ. ನಾ ಒಬ್ನೇ ಸರ್, ನಾ ಒಬ್ನೇ ಪ್ರತಿಭಟನೆ ಮಾಡ್ತಾರೆ. ಅಕಸ್ಮಾತ್ ಈ ಮಾತಿನ ನಾ ಏನಾದ್ರೂ ಬದಲಾವಣೆ ಆಗಿದ್ರೆ ನಿಮಗೆ ಮುಖ ತೋರ್ಬೇಕು. ಒಂದೇ ನಿಮಿಷ, ಒಂದೇ ನಿಮಿಷ ಅಕಸ್ಮಾತ್ ಆ ಸಮಯದಲ್ಲಿ ಕೇಳುವಂತದ್ ಹಕ್ಕು ನಿಮಗೆ ಅದ ಕೇಳುವಂತದ್ ಹಕ್ಕಾದ್ರೆ ನನ್ನ ಅಂಗಿ ಹಿಡಿಯೋದು ನಿಮಗೆ ಅದ. ನನಗೆ ಅವಕಾಶ ಕೊಡ್ರಿ, ಸಂಪೂರ್ಣವಾಗಿ ನಿಮ್ ಜೊತೆ ನಾ ಇರ್ತೇನೆ. ದಯಮಾಡಿ ರಸ್ತೆಯನ್ನು ಕೂಡ ಮಾಡ್ರಿ, ಮುಂದಿನ ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಂದು 100% ಇದೆ. ಆಯ್ತು ಸರ್.